ಥೈರಾಯ್ಡ್ ಗಂಟಲ ಮುಂಭಾಗದ ಸಣ್ಣ ಚಿಟ್ಟೆಯಂಥ ಗ್ರಂಥಿ. ಗ್ರಂಥಿ ಚಿಕ್ಕದಾದರೂ ಅದರ ಕೆಲಸ ದೊಡ್ಡದು. ದೇಹದ ಚಯಾಪಚಯ ನಿರ್ವಹಿಸುವುದು, ಶಕ್ತಿ ಸಂಚಯನ, ಎಲ್ಲ ಹಾರ್ಮೋನುಗಳ ಸಮತೋಲನ, ಹೀಗೆ ಒಂದಿಷ್ಟು ಮುಖ್ಯವಾದ ಕಾರ್ಯಗಳನ್ನು ಥೈರಾಯ್ಡ್ ಗ್ರಂಥಿ ನೋಡಿಕೊಳ್ಳುತ್ತೆ. ಆದರೆ ಬೇರೆ ಹಾರ್ಮೋನುಗಳ ಮೇಲುಸ್ತುವಾರಿ ನೋಡಿಕೊಳ್ಳುವ ಥೈರಾಯ್ಡ್ ಹಾರ್ಮೋನಿನ ಸಮತೋಲನವೇ ತಪ್ಪಿದ್ರೆ ಏನು ಮಾಡೋದು? ಒಂದೊಮ್ಮೆ ಥೈರಾಯ್ಡ್ ಹಾರ್ಮೋನಿನ ಆರೋಗ್ಯ ತಪ್ಪಿದ್ರೂ ಕೂಡ ಅದರಿಂದ ದೇಹದ ಮೇಲಾಗುವ ಲಕ್ಷಣ ಮತ್ತು ಪರಿಣಾಮಗಳನ್ನು ಅರಿತುಕೊಂಡ್ರೆ ತ್ವರಿತವಾಗಿ ಚಿಕಿತ್ಸೆ ತೆಗೆದುಕೊಳ್ಳೋದು ಸಾಧ್ಯ. ಆ ಕುರಿತ ವಿವರ ನಿಮ್ಮ ಮುಂದೆ. ಥೈರಾಯ್ಡ್ ಸಮಸ್ಯೆ ಕುರಿತ ಬಹುಮುಖ್ಯ ವಿಚಾರಗಳಿವು. ಗಂಟಲ ಮುಂಭಾಗದಲ್ಲಿ ಸಣ್ಣ ಚಿಟ್ಟೆಯಂಥ ಗ್ರಂಥಿಯದು, ಹೆಸರು ಥೈರಾಯ್ಡ್ ಗ್ರಂಥಿ. ಗ್ರಂಥಿ ಚಿಕ್ಕದಾದರೂ ಅದರ ಕೆಲಸ ದೊಡ್ಡದು. ದೇಹದ ಚಯಾಪಚಯ ನಿರ್ವಹಿಸುವುದು, ಶಕ್ತಿ ಸಂಚಯನ, ಎಲ್ಲ ಹಾರ್ಮೋನುಗಳ ಸಮತೋಲನ, ಹೀಗೆ ಒಂದಿಷ್ಟು ಮುಖ್ಯವಾದ ಕಾರ್ಯಗಳನ್ನು ಇದು ನೋಡಿಕೊಳ್ಳುತ್ತೆ. ಬೇರೆಯ ಹಾರ್ಮೋನುಗಳ ಮೇಲುಸ್ತುವಾರಿ ನೋಡಿಕೊಳ್ಳುವ ಹಾರ್ಮೋನಿನ ಸಮತೋಲನವೇ ತಪ್ಪಬಾರದು ಅಲ್ವಾ? ಒಂದೊಮ್ಮೆ ತಪ್ಪಿದ್ರೂ ಅದರಿಂದ ದೇಹದ ಮೇಲಾಗುವ ಲಕ್ಷಣ ಮತ್ತು ಪರಿಣಾಮಗಳನ್ನು ಅರಿತುಕೊಂಡ್ರೆ ತ್ವರಿತವಾಗಿ ಚಿಕಿತ್ಸೆ ತೆಗೆದುಕೊಳ್ಳುವುದು ಸಾಧ್ಯ. ಹಾಗಿದ್ರೆ ಎಂಥ ಲಕ್ಷಣಗಳ ಬಗ್ಗೆ ಜಾಗ್ರತೆ ವಹಿಸಬೇಕು, ಯಾವೆಲ್ಲ ಸಮಸ್ಯೆಗಳು ತಲೆದೋರಿದ್ರೆ ಥೈರಾಯ್ಡ್ ಕ್ಷಮತೆಯ ಬಗ್ಗೆ ವೈದ್ಯರಲ್ಲಿ ಸಮಾಲೋಚನೆ ಅಗತ್ಯವಾಗುತ್ತೆ, ಆರಂಭದಲ್ಲೇ ಥೈರಾಯ್ಡ್ ಸಮಸ್ಯೆಯನ್ನ ಪತ್ತೆ ಮಾಡಿ ಚಿಕಿತ್ಸೆ ಪಡೆಯೋದರ ಲಾಭಗಳೇನು ಇತ್ಯಾದಿ ವಿವರವನ್ನ ನೋಡ್ತಾ ಹೋಗೋಣ. ಮೊದಲಿಗೆ ತೂಕದಲ್ಲಿ ವ್ಯತ್ಯಾಸ. ಯಾವುದೇ ಸರಿಯಾದ ಕಾರಣವಿಲ್ಲದಂತೆ ತೂಕದಲ್ಲಿ ವ್ಯತ್ಯಾಸವಾಗ್ತಾ ಇದೆ ಅಂತಾದ್ರೆ ಎಚ್ಚರ ಅಗತ್ಯ. ಅಂದ್ರೆ ಆಹಾರ ಅಥವಾ ವ್ಯಾಯಾಮದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲದಿದ್ರೂ ಕೂಡ ತೂಕ ಹೆಚ್ಚಿದೆ ಅಂತಾದ್ರೆ ಹೈಪೋಥೈರಾಯ್ಡ್, ಅಂದ್ರೆ ಕಡಿಮೆ ಇಲ್ಲವೇ ಅಸಮರ್ಪಕ ಥೈರಾಯ್ಡ್ ಹಾರ್ಮೋನುಗಳು ಇಲ್ಲವೆನ್ನುವುದನ್ನ ಖಾತ್ರಿಪಡಿಸಿಕೊಳ್ಳಿ. ಇನ್ನು ವ್ಯಾಯಾಮವೂ ಹೆಚ್ಚಿಸಿಲ್ಲ, ತಿನ್ನೋದನ್ನು ಕಡಿಮೆ ಮಾಡಿಲ್ಲ ಅಂತಾದ್ರೂ ಕೂಡ ತೂಕ ಇಳಿಯುತ್ತಿದೆ ಅಂತಾದ್ರೆ ಅದು ಹೈಪರ್, ಹೆಚ್ಚಿನ ಥೈರಾಯ್ಡ್ ಇದೆಯೇ ಪರೀಕ್ಷಿಸಿಕೊಳ್ಳಿ. ಇನ್ನು ಸುಸ್ತು ಆಯಾಸ. ರಾತ್ರಿ ಇಡೀ ಸರಿಯಾಗಿ ನಿದ್ದೆ ಮಾಡಿದ್ರೂ ಕೂಡ ಬೆಳಗ್ಗೆ ಏಳುವಾಗ ಆಯಾಸ ಅನ್ಸತ್ತಾ? ಊಟ ಉಪಚಾರಗಳು ಸರಿಯಾಗಿಯೇ ಇದ್ರೂ ಕೂಡ ಸುಸ್ತು ಬಿಡ್ತಾ ಇಲ್ಲ ಅಂತಾದ್ರೆ ಥೈರಾಯ್ಡ್ ಪರೀಕ್ಷೆ ಮಾಡಿಸಿಕೊಳ್ಳೋದು ಸೂಕ್ತ. ದೇಹದ ಚಯಾಪಚಯದಲ್ಲಿ ಏರಿಳಿತ ಆಗಿದ್ದಕ್ಕಾಗಿ ಕಾಡುವ ಸುಸ್ತು ಆಯಾಸಗಳಿವು. ಥೈರಾಯ್ಡ್ ಏರಿಳಿತದ ಬಹುಮುಖ್ಯ ಲಕ್ಷಣಗಳಲ್ಲಿ ಇವು ಒಂದು. ಇನ್ನು ಮೂಡ್ ಬದಲಾವಣೆ. ಥೈರಾಯ್ಡ್ ಅಸಮತೋಲನದಿಂದ ಮಾನಸಿಕ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ ಕಾಣೋದು ಸಹಜ. ಥೈರಾಯ್ಡ್ ಹಾರ್ಮೋನ್ ಉತ್ಪಾದನೆ ಕಡಿಮೆಯಾದ್ರೆ ಬೇಸರ, ಖಿನ್ನತೆ, ಶಕ್ತಿ ಸೋರಿದ ಭಾವಗಳು ಕಾಡುತ್ತವೆ. ಇನ್ನು ಥೈರಾಯ್ಡ್ ಚೋದಕದ ಉತ್ಪಾದನೆ ಹೆಚ್ಚಾದ್ರೆ ಆತಂಕ, ಒತ್ತಡ, ಕಿರಿಕಿರಿ, ಕೋಪಗೊಳ್ಳುವ ಕ್ರಿಯೆಗಳು ಹೆಚ್ಚುತ್ತವೆ. ದೈನಂದಿನ ಚಟುವಟಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೂ ಕೂಡ ಮೂಡ್ ಮಾತ್ರ ಬದಲಾಗ್ತಾ ಇದೆ ಅಂತಾದ್ರೆ ವೈದ್ಯರಲ್ಲಿ ಸಮಾಲೋಚನೆ ಅಗತ್ಯ. ಇನ್ನು ಹೃದಯ ಬಡಿತ ಏರುಪೇರು. ಥೈರಾಯ್ಡ್ ಏರುಪೇರಾಗುವುದು ನೇರವಾಗಿ ಹೃದಯದ ಬಡಿತದ ಮೇಲೂ ಪರಿಣಾಮ ಬೀರುತ್ತೆ. ಹೈಪೋಥೈರಾಯ್ಡ್ ಸಂದರ್ಭದಲ್ಲಿ ಬಡಿತ ನಿಧಾನವಾದ್ರೆ ಹೈಪರ್ ಥೈರಾಯ್ಡ್ ಇದ್ದಾಗ ಬಡಿತ ತೀವ್ರವಾಗುತ್ತೆ. ಇವುಗಳನ್ನು ವೈದ್ಯರ ಮಾಮೂಲಿ ದೈಹಿಕ ತಪಾಸಣೆಯಲ್ಲೂ ಪತ್ತೆ ಮಾಡಬಹುದು. ಬಡಿತ ಜೋರಾಗಿದ್ದು ಅನುಭವಕ್ಕೂ ಬರಬಹುದು, ಹಾಗಾಗಿ ನಿಯಮಿತವಾಗಿ ವೈದ್ಯರ ತಪಾಸಣೆ ಅಗತ್ಯ. ಇನ್ನು ಕುತ್ತಿಗೆ ದಪ್ಪ. ಅಂದರೆ ಥೈರಾಯ್ಡ್ ಸಮಸ್ಯೆ ಇದ್ದಾಗ ಕುತ್ತಿಗೆಯ ಭಾಗ ಊದಿಕೊಂಡಂತೆ ಕಾಣಬಹುದು. ಅಯೋಡಿನ್ ಕೊರತೆಯಾದಾಗ, ಅಂದರೆ ಗಾಯಿಟರ್ ರೋಗ ಇದ್ದಾಗ, ಥೈರಾಯ್ಡ್ ಹಿಗ್ಗಿದಾಗ ಅಥವಾ ಥೈರಾಯ್ಡ್ನಲ್ಲಿ ಟ್ಯೂಮರ್ಗಳಿದ್ದಾಗ ಕುತ್ತಿಗೆಯ ಭಾಗ ಊದಿಕೊಂಡಂತೆ ಅಥವಾ ದಪ್ಪವಾದಂತೆ ಕಾಣುತ್ತೆ. ಹೀಗೆ ಕಂಡಾಗಲೂ ವೈದ್ಯರಲ್ಲಿ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯ. ಇನ್ನು ಪ್ರಮುಖವಾಗಿ ಚಯಾಪಚಯ ಹೆಚ್ಚಿದಾಗ ಅಥವಾ ಕಡಿಮೆಯಾದಾಗ ಉಷ್ಣತೆ ಮತ್ತು ಚಳಿ ಎರಡನ್ನೂ ಸಹಿಸಿಕೊಳ್ಳುವ ಸಾಮರ್ಥ್ಯ ಕಡಿಮೆಯಾಗುತ್ತೆ. ವಾತಾವರಣದ ಉಷ್ಣತೆಗೆ ವಿರುದ್ಧವಾಗಿ ಚಳಿ ಅಥವಾ ಸೆಕೆಯ ಅನುಭವ ಆಗ್ತಾ ಇದ್ರೆ, ಅತಿಯಾಗಿ ಬೆವರ್ತಾ ಇದ್ರೆ, ಸೆಕೆ ಅಸಹನೀಯ ಅನ್ಸಿದ್ರೆ ಥೈರಾಯ್ಡ್ ಪರೀಕ್ಷಿಸಿಕೊಳ್ಳೋದಕ್ಕೆ ಸಕಾಲ. ಇನ್ನು ಕೂದಲು, ಚರ್ಮದಲ್ಲೂ ಕೂಡ ವ್ಯತ್ಯಾಸ ಕಂಡು ಬರುತ್ತೆ. ಹೈಪೋಥೈರಾಯ್ಡ್ ಇದ್ದಾಗ ಕೂದಲು ಮತ್ತು ಚರ್ಮ ಒಣಗಿ ಒರಟಾಗ್ತವೆ, ಕೂದಲು ಉದುರೋದು ಕೂಡ ಸಾಮಾನ್ಯ. ಹೈಪರ್ ಥೈರಾಯ್ಡ್ ಇದ್ರೆ ಕೂದಲು ಉದುರಿ ಸಪೂರವಾಗುತ್ತೆ, ತೆಳ್ಳಗಾಗತ್ತೆ. ಕೂದಲು ಮತ್ತು ಚರ್ಮದ ಆರೋಗ್ಯ ಸರಿಯಾಗಿರೋದಕ್ಕೂ ಕೂಡ ಥೈರಾಯ್ಡ್ ಚೋದಕಗಳು ಅಗತ್ಯವಾಗಿ ಬೇಕು. ಹೀಗಾಗಿ ಇಂತಹ ಲಕ್ಷಣಗಳು ಕಾರಣವೇ ಇಲ್ಲದೆ ಕಂಡು ಬರ್ತಾ ಇದ್ರೆ ತಕ್ಷಣವೇ ಥೈರಾಯ್ಡ್ ಪರೀಕ್ಷೆ ಮಾಡಿಸಿಕೊಳ್ಳೋದು ಉತ್ತಮ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.